ಬಾಂಬ್ ಬೆದರಿಕೆ ಪತ್ರ. ಅಂಚೆ ಮೂಲಕ ಬಂದಿರುವ ಬೆದರಿಕೆ ಪತ್ರ. ಸ್ಥಳದಲ್ಲಿ ಬೀಡು ಬಿಟ್ಟ ಜಾಲಹಳ್ಳಿ ಪೊಲೀಸ್. ಹೋಟೆಲ್ನಲ್ಲಿ ಇದ್ದ ಸಿಬ್ಬಂದಿಯನ್ನ ಹೊರಗೆ ಕಳಿಸಿರುವಂತಹ ಪೊಲೀಸರು. ಪೊಲೀಸರಿಗೆ ಬಾಯ್ದು ಪತ್ರ ಬರೆದಿರುವ ಅನಾಮಿಕ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪೊಲೀಸರಿಗೆ ಪತ್ರ. ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಮಾಡಿದ್ದು ನಾನೇ. ಈಗ ಈ ಹೋಟೆಲ್ನಲ್ಲಿ ಬಾಂಬ್ ಇಟ್ಟಿರುವುದು ಕೂಡ ನಾನು ಎಂದು ಪೊಲೀಸರಿಗೆ ಪತ್ರ. ಅವಾಚ್ಯವಾಗಿ ಪೊಲೀಸರಿಗೆ ನಿಂದಿಸಿ ಪತ್ರ. ಬೆಳಿಗ್ಗೆ 11:50 ಸುಮಾರಿಗೆ ಜಾಲಹಳ್ಳಿ ಠಾಣೆಗೆ ಬಂದಿರುವಂತಹ ಬೆದರಿಕೆ ಪತ್ರ. ಕೂಡಲೇ ಕದಂಬ ಹೋಟೆಲ್ ಬಂದ ಪೊಲೀಸ್ ಅಧಿಕಾರಿಗಳು. ಕದಂಬ ಹೋಟೆಲ್ನಲ್ಲಿ ಸೀಮಂತ ಕಾರ್ಯಕ್ರಮ ನಡೀತಾ ಇತ್ತು. ಸೀಮಂತ ಕಾರ್ಯಕ್ರಮದಲ್ಲಿ 150 ಮಂದಿ ಹಾಗೂ ಹೋಟೆಲ್ ಸಿಬ್ಬಂದಿ 50 ಮಂದಿ ಸೇರಿ 200 ಹೆಚ್ಚು ಮಂದಿ ಇದ್ರು. ಮುಂಜಾಗ್ರತಾ ಕ್ರಮವಾಗಿ ಕದಂಬ ಗಾರ್ಡನಿಯ ಹೋಟೆಲ್ ಅಕ್ಕಪಕ್ಕದ ಅಂಗಡಿಗಳು ಕ್ಲೋಸ್. ಡಾಗ್ ಸ್ಕ್ವಾಡ್, ಬಾಂಬ್ ಸ್ಕ್ವಾಡ್, ಪೊಲೀಸ್ ಅಧಿಕಾರಿಗಳಿಂದ ಮುಂಜಾಗ್ರತಾ ಕ್ರಮವಾಗಿ ಹೋಟೆಲ್ ಇಂಚಿಂಚು ಪರಿಶೀಲನೆ. ಯಶಸ್ಸು ವಿದ್ಯಾಕೇಂದ್ರ 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇಟ್ಟು 100 ಫಲಿತಾಂಶ ನೀಡಲಾಗ್ತಾ ಇದೆ. ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್, ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ, ಚಿಕ್ಕಬಾಣವಾರ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7829814447. ಬರಲ್ಲ ಕರ್ತಿದ್ರೆ.